ನಾನು 10 ದಿವಸ ಈ ಸ್ಯಾಮ್ಸಂಗ್ A73 ಫೋನಲ್ಲಿ ನಾನು ಸಿಮ್ ಕಾರ್ಡ್ ಹಾಕಿದ್ದೀನಿ. ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ. ಕ್ಯಾಮ್ರಾದಲ್ಲಂತೂ ಸಖತ್ ವಿಷಯಗಳನ್ನ ತಿಳಿಸಲಿದ್ದೀನಿ. ಸೊ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 78 40,000 ರೂಪಾಯಿಗೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ನನ್ನ ಅನಿಸಿಕೆಗಳು ಏನಿದ್ರೂ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. 40,000 ರೂಪಾಯಿಗೆ ಈ ಫೋನ್ ನಾವು ಕೊಂಡುಕೋಬಹುದಾ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿ ಸಿಗುತ್ತೆ. ಸೊ ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್ ಗಿಂತ ರಿವ್ಯೂಸ್ ನಲ್ಲಿ ನಿಮ್ಗೆ ತುಂಬಾ ನಾಲೆಜ್ ಸಿಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಸೊ 10 ಡೇಸಲ್ಲಿ ನನಗೆ ಈ ಫೋನ್ನ ಬಿಲ್ಡ್ ಕ್ವಾಲಿಟಿ, ಲುಕ್ಸ್ ವೈಸ್, ಡಿಸೈನ್ ಏನಿದೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಈ ಫೋನ್ ಸೈಡ್ 4 ಸೈಡಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಿದ್ದಾರೆ. ಲಾಸ್ಟ್ ರಿವ್ಯೂನಲ್ಲಿ ನಾನು ಇದರಲ್ಲಿ ಮೆಟಲ್ ಫ್ರೇಮ್ ಇದೆ ಅಂತ ಹೇಳಿದೆ, ಬಟ್ ಇದು ಪ್ಲಾಸ್ಟಿಕ್ ಫ್ರೇಮ್ ಇದೆ. ಇಷ್ಟೇ ಅಲ್ಲದೆ ಹಿಂದಿನ ಭಾಗ ಕೂಡ ಕಂಪ್ಲೀಟ್ ಪಾಲಿಕಾರ್ಮೇಟ್ ಅಂದ್ರೆ ಗ್ಲಾಸ್ಟಿಕ್ ಬಾಡಿ ಅಂತ ಕರೀತಾರೆ. ಇಷ್ಟೆಲ್ಲ ಇದನ್ನ ಯೂಸ್ ಮಾಡ್ಬೇಕಾದ್ರೆ ಫೀಲ್ ಆಗತ್ತೆ ಆಯ್ತಾ. ಸೊ ಪ್ಲಾಸ್ಟಿಕ್ ಫೀಲ್ ಆಗತ್ತೆ ಓದಿದ್ರೆ. ಸೊ ಬಿಲ್ಡ್ ಕ್ವಾಲಿಟಿನಲ್ಲಿ ಲುಕ್ಸ್ ವೈಸ್ ತುಂಬಾ ಪ್ರೀಮಿಯಂ ಇದೆ. ಬಟ್ 40,000 ರೂಪಾಯಿ ಕೊಡ್ತಾ ಇದ್ದ ಮೇಲೆ ಸ್ಯಾಮ್ಸಂಗ್ ಅಲ್ಲಿ ಸ್ವಲ್ಪ ಅನ್ನೋದು ಅಪ್ಗ್ರೇಡ್ ಮಾಡಬೇಕು. ಬಿಲ್ಡ್ ಕ್ವಾಲಿಟಿನಲ್ಲಿ ಮುಂದಿನ ಟೈಮ್ ಅಪ್ಗ್ರೇಡ್ ಮಾಡಿ ಸ್ಯಾಮ್ಸಂಗ್ ಅವರೆ. ಸೊ ಓವರ್ ಆಲ್ ಕ್ಯಾಮ್ರಾ ಡಿಸೈನ್, ಮಾಡ್ಯೂಲ್, ಮುಂದಿನ ಡಿಸ್ಪ್ಲೇ ವ್ಯೂ ಎಲ್ಲ ಅಲ್ಟಿಮೇಟ್ ಆಗಿದೆ. ಮತ್ತು ಸ್ಯಾಮ್ಸಂಗ್ ಹೇಳುತ್ತೆ ಎ ಸೀರೀಸ್ ಅಲ್ಲೇ ಇದು ಅತಿ ಸ್ಲಿಮ್ ಫೋನ್ ಅಪ್ಪ ಅಂದ್ರೆ 7.6 mm ನ ಥಿಕ್ನೆಸ್ ಒಳಗೆ ಬಂದಿದೆ. ಇದ್ರಲ್ಲೇ ಡಿಸ್ಪ್ಲೇ ನಲ್ಲಿ ಕೂಡ ಇದೇ ತುಂಬಾ ದೊಡ್ಡದಾಗಿರುವಂತ ಡಿಸ್ಪ್ಲೇ ಇದೆ ಆಯ್ತಾ. ಸೊ ಇಲ್ಲಿ ಸ್ಯಾಮ್ಸಂಗ್ ಇದ್ರ ಬಗ್ಗೆ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಅಪ್ಗ್ರೇಡ್ ಕೂಡ ಮಾಡಿದೆ. 6.7 inches ಇರುವಂತ ಫುಲ್ ಎಚ್ ಡಿ ಪ್ಲಸ್ ಸೂಪರ್ ಆಮ್ಲೆಡ್ ಪ್ಲಸ್ ಡಿಸ್ಪ್ಲೇ ಇದೆ. ಸೊ ಇದ್ರಲ್ಲಿ ನಂಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆಯ್ತಾ. ಇದು ನಿಮಗೆಲ್ಲ ಗೊತ್ತಲ್ವಾ, ಸ್ಯಾಮ್ಸಂಗ್ ಅವರು ರಾಜ ವಂಶದಿಂದ ಡಿಸ್ಪ್ಲೇ ನಲ್ಲಿ ಕಿಂಗ್ ಅಂತ ಹೇಳ್ಕೋಬಹುದು. ಸೊ ಇದ್ರಂತ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಆಗಿದೆ. ನಾನು ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಇದೀನಿ. ಸೊ ಇದ್ರಂತ ವಿವಿಂಗ್ ಆಂಗಲ್ಸ್ ಗಳಾಗಿರ್ಲಿ, ಪಂಚ್ ಹೋಲ್ ಆಗಿರ್ಲಿ, ಮತ್ತೆ ಇದ್ರಂತ ಬ್ರೈಟ್ನೆಸ್ ಆಗಿರ್ಲಿ ಸಖತ್ ಆಗಿದೆ. ಯಾವುದೇ ಕಂಜೂಸಿ ಇಲ್ಲ. 40,000 ರೂಪಾಯಿಗೆ ಇದು ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಬಲ್ಲೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಗ ಅಂತ ಇದೀನಿ. ವಿಡಿಯೋಸ್ ಗಳು ನೋಡ್ಬೇಕಾದ್ರೆ ಮತ್ತೆ ಇದ್ರಂತ ಸ್ಪೀಕರ್ಸ್ ಗಳೇನಿದೆ, ಲೈಕ್ ಮಲ್ಟಿ ಮೀಡಿಯಾಗೆ ಒಂಥರ ನೀವು ಸ್ಯಾಮ್ಸಂಗ್ ಅಲ್ಲಿ ನೋಡ್ತಿದ್ರೆ ಅಂತಂದ್ರೆ, ಸೊ ಇದು ಒಂದು ದೊಡ್ಡ ಡಿಸ್ಪ್ಲೇ ಇದೆ. ಇಷ್ಟೇ ಅಲ್ಲದೆ ಬ್ರೈಟರ್ ಜಾಸ್ತಿ ಇದೆ, ಮತ್ತೆ ಸೂಪರ್ ಆಮ್ಲೆಡ್ ಪ್ಲಸ್ ಇದೆ. ಇಷ್ಟೆಲ್ಲ ಇದ್ರಂತ ಆಡಿಯೋ ಕ್ವಾಲಿಟಿ ನನ್ ಸಖತ್ ಇಂಪ್ರೆಸಿವ್ ಅಂತ ಅನಿಸ್ತು. ಸ್ಯಾಮ್ಸಂಗ್ ಇಲ್ಲಿ ಯಾವುದೇ ಕಂಜೂಸಿ ಮಾಡಿಲ್ಲ, ಡಿಸ್ಪ್ಲೇ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಇದ್ರಂತ ಪ್ರೊಸೆಸರ್ ಲೇಟೆಸ್ಟ್ ಸ್ನ್ಯಾಪ್ಡ್ರಾಗನ್ 778. ಸೇಮ್ ಇದೇ ಪ್ರೊಸೆಸರ್ ನ ನಾವೀಗ ಆಲ್ರೆಡಿ ಸ್ಯಾಮ್ಸಂಗ್ A52S ಗಳಲ್ಲಿ ಕೂಡ ನೋಡ್ಕೊಂಡಿದ್ವಿ. ಬಟ್ A73 ನಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಡಿಸ್ಪ್ಲೇ ದೊಡ್ಡ ಸೈಜ್ ಮಾಡಿದ್ದಾರೆ, ಮತ್ತೆ ಡಿಸೈನ್ ಅಲ್ಲಿ ಲುಕ್ಸ್ ವೈಸ್ ಮತ್ತು ಕ್ಯಾಮ್ರಾದಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿ ಈ ಪ್ರೊಸೆಸರ್ ನ ಈ A73 ನಲ್ಲಿ ತಗೊಂಬಂದಿದ್ದಾರೆ. ಸೊ ಡೇ ಟು ಡೇ ಯೂಸೇಜ್ ಅಲ್ಲಿ ಇದ್ರಂತ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬಾ ಸ್ಮೂತ್ ಆಗಿದೆ. ಮತ್ತೆ ಗೇಮ್ ಕೂಡ ಟ್ರೈ ಮಾಡಿದೀನಿ, BGMI ಎಲ್ಲ ಸಖತ್ ಆಗತ್ತೆ. ನಾನು ಜಾಸ್ತಿ ಓವರ್ ಬಿಸಿ ಆಗತ್ತೆ, ತುಂಬಾ ಟೈಮ್ ಆಟ ಆಡಿದ ತಕ್ಷಣ ತುಂಬಾ ಹೀಟ್ ಆಗತ್ತೆ, ಇಂಥ ಪ್ರಾಬ್ಲಮ್ಸ್ ನೋಡಿಲ್ಲ. ಟ್ರಸ್ಟ್ ಮೀ, ಸ್ನಾಪ್ ಡ್ರಾಗನ್ 778 ಅದು ಸ್ಯಾಮ್ಸಂಗ್ ಫೋನ್ ಅದಿಗೆ ತುಂಬಾ ಒಳ್ಳೆ ಆಪ್ಟಿಮೈಸೇಷನ್ ನೋಡ್ತಾ ಇದ್ವಿ, ಒಳ್ಳೆ ಪ್ರೊಸೆಸರ್, ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ. ಅದು ಡೇ ಟು ಡೇ ಯೂಸೇಜ್ ಆಗಿರ್ಲಿ, ಗೇಮಿಂಗ್ ಅಲ್ಲಿ ಬಿಸಿ ಹೀಟ್, ಯಾವುದೇ ಪ್ರಾಬ್ಲಮ್ಸ್ ಗಳಿಲ್ಲ. ಸೊ ಈ ಪ್ರೊಸೆಸರ್ ಒಂದಿಗೆ ನಾನು ಹ್ಯಾಪಿ ಇದ್ದೀನಿ. ಬಟ್ ಯಾವಾಗ ಬೆಲೆಗೆ ಹೋಗ್ತೀವಿ, ಬೇರೆ ಬ್ರ್ಯಾಂಡ್ಸ್ ಜೊತೆ ಕಂಪೇರ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಯ್ತು. ಇಲ್ಲಿ ಇನ್ನೂ ಒಳ್ಳೆ ಪ್ರೊಸೆಸರ್ ಕೊಡಬಹುದಿತ್ತು ಅನ್ಕೋಬಹುದು. ಬಟ್ ಬೇರೆ ಎಕ್ಸ್ಪೀರಿಯನ್ಸ್ ಒಂದಿಗೆ, ಸ್ಯಾಮ್ಸಂಗ್ ಬ್ರ್ಯಾಂಡ್ ಯೂಸೇಜ್ ಒಂದಿಗೆ ಈ ಪ್ರೊಸೆಸರ್ ಚೆನ್ನಾಗಿದೆ, ಬೆಸ್ಟ್ ಅಂತ ಹೇಳ್ಕೋಬಹುದು. ಇಷ್ಟೇ ಸ್ಯಾಮ್ಸಂಗ್ ಏನಪ್ಪ ಒಂದು ಒಳ್ಳೆ ಕೆಲಸ ಮಾಡತ್ತೆ ಅಂದ್ರೆ, ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳನ್ನ ಫಿಕ್ಸ್ಡ್ ಆಗಿ ಕೊಡತ್ತೆ. ಫಾರ್ ಎಕ್ಸಾಂಪಲ್, ಇವಾಗ Android 12 ಇದೆ ಅಂತಂದ್ರೆ, Android 16 ತನಕ ಗ್ಯಾರಂಟಿ ಅಪ್ಡೇಟ್ಸ್ ಗಳು ಸಿಗತ್ತೆ. ಸೊ ಇದೇ ಒಂದು ಒಳ್ಳೆಯ ವಿಷಯ, ಒಳ್ಳೆಯ ವಿಚಾರ. ಇಷ್ಟೇ ಸ್ಯಾಮ್ಸಂಗ್ 1 UI ಏನಿದೆ, ಸೊ ಸ್ಯಾಮ್ಸಂಗ್ ಪ್ರೀತಿ ಜಾಸ್ತಿ ಯಾರು ಮಾಡ್ತಾರೆ, ಫೋನ್ಸ್ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತವ್ರಿಗೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಫೀಚರ್. ಇನ್ನು ಸ್ಯಾಮ್ಸಂಗ್ 1 ಅಪ್ಗ್ರೇಡ್ ಮಾಡ್ಬೇಕಾಗಿತ್ತು ಏನಪ್ಪ ಅಂತಂದ್ರೆ, ಇದ್ರಿ LPDDR4X RAM ಇದಿಗೆ UFS 2.1 ಸ್ಟೋರೇಜ್ ಕೊಡ್ತಿದ್ರೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಯಾಕೆ ಸ್ಯಾಮ್ಸಂಗ್ ಇಲ್ಲಿ ಅಪ್ಗ್ರೇಡ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಖಂಡಿತ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಫೋನ್ಸ್ ಗಳೆಲ್ಲ ನಿಮಗೆ LPDDR5 RAM ಒಂದಿಗೆ UFS 3.1 ಸ್ಟೋರೇಜ್ ಸಿಗುತ್ತೆ. ಸೊ ಒಳ್ಳೆಯ ಪ್ರೊಸೆಸರ್ ಒಂದಿಗೆ ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಸ್ಟೋರೇಜ್ ಕೂಡ ಇತ್ತಪ್ಪ ಅಂತಂದ್ರೆ, ಇನ್ನಷ್ಟು ಸ್ಮೂತ್ ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾವು ಈ ಫೋನ್ಸ್ ಅಲ್ಲಿ ಕಾಣಬಹುದಿತ್ತು. ಸೊ ಹೋಪ್ಫುಲ್ಲಿ ಮುಂದಿನ ಸೀರೀಸ್ ಅಲ್ಲಿ ಸಿಗ್ಬೋದು ಅನ್ಕೋತೀನಿ. ಇಷ್ಟೇ ಅಲ್ಲದೆ A ಸೀರೀಸ್ ಅಲ್ಲಿ ವಾಟರ್ ರೆಸಿಸ್ಟೆನ್ಸ್ ಅಂತೂ ತುಂಬಾ ಫೇಮಸ್ ಆಗಿದೆ. ಸೊ ಇದರಲ್ಲಿ IP67 ವಾಟರ್ ರೆಸಿಸ್ಟೆನ್ಸ್ ಕೊಡ್ತಿದ್ರೆ, ಸೊ ನಾರ್ಮಲ್ ಮಳೆಯಲ್ಲೆಲ್ಲ ನೆನೆದ್ರೆ, ಸ್ವಲ್ಪ ಜಳಕ ಮಾಡ್ಬೇಕಾದ್ರೆ ನೆನೆದ್ರೆ ಮರೆತು ಹೋಗಿರ್ತಾರೆ ಫೋನ್ನ. ಸೊ ಆ ಟೈಮಲ್ಲಿ ಏನು ಆಗಲ್ಲ, ಗಾಬರಿ ಆಗ್ಬೇಕಾಗಿಲ್ಲ. ಇದು ಈ ಫೋನ್ ಅಂತ ಕ್ಯಾಮ್ರಾ ಏನಿದೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತು ಸ್ಯಾಮ್ಸಂಗ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕೆಲಸದೊಂದಿಗೆ ಒಳ್ಳೆ ಅಪ್ಗ್ರೇಡ್ ಕೂಡ ಮಾಡಿದ್ರೆ, 108 megapixel ನ ಮೇನ್ ಸೆನ್ಸರ್ ಕೊಡ್ತಿದ್ರೆ. ಸೊ ನಾನು ಇದರಲ್ಲಿ ವಿಡಿಯೋ ಶೂಟಿಂಗ್ ಬಗ್ಗೆ ತುಂಬಾ ಮಾತಾಡಿದ್ದೀನಿ ಆಯ್ತಾ. ಒಂದೇದಾಗಿ ಇದರಲ್ಲಿ OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಸೊ ಇದರಲ್ಲಿ ವ್ಲಾಗ್ಸ್ ಮಾಡಿದ್ದೀನಿ.
ಅದು ಮುಂದಿನ ಕ್ಯಾಮ್ರಾದಿಂದ ಕೂಡ ಹಿಂದಿನ ಕ್ಯಾಮ್ರಾದಿಂದ ಕೂಡ ಎರಡರಲ್ಲಿ ನೀವು 4K 60 FPS ತನಕ ರೆಕಾರ್ಡ್ ಮಾಡ್ಕೋಬೋದು. ಇದು ರಿಯಲಿ ನಾನು ತುಂಬ ಇಂಪ್ರೆಸ್ ಆಗಿರೋದು ಮತ್ತು ಸ್ಯಾಮ್ಸಂಗ್ ಅಪ್ಗ್ರೇಡ್ ಮಾಡಿದೆ ಅನಿಸೋದಪ್ಪ ಅಂತಂದರೆ ಇದರಂಥ ಕ್ಯಾಮ್ರಾ ಫೋಟೋ ಸ್ಯಾಂಪಲ್ಸ್ಗಳಲ್ಲಿ ಸೊ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲೆಲ್ಲ ಫೋಟೋಸ್ಗಳನ್ನ ಟ್ರೈ ಮಾಡಿದೆ. ಅನ್ಬಾಕ್ಸಿಂಗ್ ಟೈಮಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೆ. ಸೊ 10 ಡೇಸಲ್ಲಿ ತುಂಬ ಬೇರೆ ಬೇರೆ ಕಂಡೀಷನ್ಸ್ ಫೋಟೋಸ್ ತೆಗೆದೆ. ಸೊ ಇಲ್ಲಿ ಯಾವುದೇ ಪಿಕ್ಚರ್ಸ್ಗಳನ್ನೆಲ್ಲ ಈಗ ನನಗೆ ಎಡಿಟ್ ಮಾಡಬೇಕು, ಕಲರ್ಸಲ್ಲಿ ಇದರಲ್ಲಿ ಬ್ರೈಟ್ ಜಾಸ್ತಿ ಇದೆ ಕಮ್ಮಿ ಮಾಡಬೇಕು, ಕಮ್ಮಿ ಇದೆ ಜಾಸ್ತಿ ಮಾಡಬೇಕು ಈ ಫೀಲ್ ಇಲ್ಲ. ಸೊ ಇಲ್ಲಿ ಕಲರ್ಸ್ಗಳು ತುಂಬ ನ್ಯಾಚುರಲ್ ಆಗಿದೆ ಮತ್ತು ಬ್ಯಾಕ್ಗ್ರೌಂಡ್ಸಲ್ಲಿರುವಂಥ ಡೈನಾಮಿಕ್ ರೇಂಜ್ ಏನಿದೆ ಈ ಸಖತ್ ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಇಮೇಜ್ ಪ್ರೊಸೆಸಿಂದ ಮತ್ತು ಕಲರ್ ಸ್ಕಿನ್ಸ್ ಏನು ಆಪ್ಟಿಮೈಸ್ ಮಾಡುತ್ತೆ. ಸೊ ಇದರೊಂದಿಗೆ ನಾನು ತುಂಬ ಹ್ಯಾಪಿ ಇದ್ದೀನಿ. ಇಷ್ಟೇ ಅಲ್ಲದೆ ಅಲ್ಟ್ರಾ ವೈಡಲ್ಲಿ ಕೂಡ ತುಂಬ ಕ್ಲಾರಿಟಿಯೊಂದಿಗೆ ಫೋಟೋಸ್ಗಳು ಬರುತ್ತೆ ಮತ್ತು ವೈಡ್ ಆ್ಯಂಗಲ್ನ ಕವರ್ ಮಾಡುತ್ತೆ. ಮ್ಯಾಕ್ರೋ ಫೋಟೋಸ್ಗಳು ಕೂಡ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇದು ಮುಂದಿನ ಭಾಗ 32 MP ಸೆಲ್ಫಿ ಶೂಟರ್ ಇದೆ. ಸೊ ಇಲ್ಲಿ ಕೂಡ 4K ರೆಕಾರ್ಡ್ ಮಾಡ್ಕೋಬೋದು. ಸೊ ವ್ಲಾಗ್ ಎಲ್ಲ ಮಾಡಿದ್ದೀನಿ, ನಾನು ತುಂಬ ಹ್ಯಾಪಿ ಇದ್ದೀನಿ ಮತ್ತು ಆಡಿಯೋ ಕೂಡ ಸಖತ್ತಾಗಿದೆ. ಸೊ ಸೆಕೆಂಡರಿ ಮೈಕ್ ನಿಮ್ಗೆ ಬೇಕಾಗಿಲ್ಲ ವ್ಲಾಗ್ ಮಾಡಬೇಕಾದ್ರೆ. ಸೊ ಜಾಸ್ತಿ ಯಾರು ವೀಡಿಯೋ ಶೂಟ್ ಮಾಡ್ತೀರಾ, ಫೋಟೋಗ್ರಾಫಿ ಎಲ್ಲ ಒಂದು ಫೋನ್ ಹುಡುಕ್ತಿದ್ದೀರಾ ಈ ಬಜೆಟ್ ಅಂತಂದರೆ ಖಂಡಿತ ಇದು ಒಂದು ಒಳ್ಳೆಯ ಅತ್ಯುತ್ತಮ ಕ್ಯಾಮ್ರಾನ ಒಳಗೊಂಬಂದಿದೆ. ಇದು ಸ್ಯಾಮ್ಸಂಗ್ ಬ್ರ್ಯಾಂಡ್ಸ್ನ ಯೂಸೇಜಲ್ಲಿ ಜಾಸ್ತಿ ಜನ ಇಷ್ಟಪಡೋದಪ್ಪ ಅಂತಂದರೆ ಒಂದು ಇದಿರುವಂಥ ನಾಕ್ ಸೆಕ್ಯೂರಿಟಿ ತುಂಬ ಜನರಿಗೆ ಯೂಸ್ ಇದೆ. ಸೊ ಪರ್ಸನಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ಗೆಲ್ಲ ಯೂಸ್ ಮಾಡೋರು ತುಂಬ ಅಂದರೆ ತುಂಬ ಮ್ಯಾಟ್ರ್ ಆಗುತ್ತೆ. ಇಷ್ಟೇ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಏನಿದೆ ಆಂಬ್ಲೆಂಟ್ ಪ್ಯಾನಲ್ ಕೊಡ್ತಿರುವಂಥ ಪ್ರತಿಯೊಂದು ಕಂಪ್ನಿ ಕೊಡಬಹುದು, ಬಟ್ ಇದೊಂದು ಪ್ರೀಮಿಯಂ ಫೀಚರ್ ಫ್ಲಾಗ್ಶಿಪ್ಪಲ್ಲಿ ಕೊಟ್ಟರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಈ ರೀತಿ ಕೂಡ ಬ್ರ್ಯಾಂಡ್ಸ್ಗಳು ಥಿಂಕ್ ಮಾಡುತ್ತೆ, ಬಟ್ ಜನರಿಗೆ ಇದು ಎಷ್ಟೊಂದು ಮ್ಯಾಟ್ರ್ ಆಗುತ್ತೆ ನನಗೇನು ಐಡಿಯಾ ಇಲ್ಲ. ಬಟ್ ನನಗಂತೂ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ತುಂಬ ಇಷ್ಟ ಆಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಹೈಬ್ರಿಡ್ ಸ್ಲಾಟನ್ನು ಕೊಡ್ತಿದ್ದಾರೆ. ಸೊ ಎಸ್, ಡೆಡಿಕೇಟೆಡ್ ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಮತ್ತೊಂದು ವಿಷಯ, ನಾನು ಹ್ಯಾಪಿ ಇರೋದಪ್ಪ ಐಫೋನ್ ಅಂತಂದರೆ ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. ಸೊ ಬ್ಯಾಕಪ್ ಮಾತ್ರ ಸಖತ್ತಾಗಿದೆ. ಸೊ ನಾನು ಬೇರೆ ಬೇರೆ ಫೋನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅಲ್ಲಿ ಫಾಸ್ಟ್ ಚಾರ್ಜ್ ಕೂಡ ಆಗುತ್ತೆ, ಅಷ್ಟೇ ಫಾಸ್ಟಾಗಿ ಡೌನ್ ಕೂಡ ಆಗುತ್ತೆ. ಬಟ್ ಇಲ್ಲಿ ಈ ರೀತಿ ಇಲ್ಲ, ಫಾಸ್ಟ್ ಚಾರ್ಜ್ ಆಗುತ್ತೆ, 33 W ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, ಬಟ್ ಪವರ್ ಅಡಾಪ್ಟರ್ ಎಲ್ಲ ಕೊಡಲ್ಲ. ಅದನ್ನು ಕೊಡಿ, 40,000 ರೂಪಾಯಿಗೆ ಕೊಡಿ. 40,000 ರೂಪಾಯಿ ಮೇಲಿರುವಂಥ ಫೋನ್ಸ್ಗಳೆಲ್ಲ ಕೊಡಬೇಡಿ ಸ್ಯಾಮ್ಸಂಗ್, ಬಟ್ ಇಲ್ಲಿ ಪವರ್ ಅಡಾಪ್ಟರ್ ಬೇಕಿತ್ತು ಅನ್ಕೋತೀನಿ. ಇನ್ನು ಕೊನೆಯದಾಗಿ ಈ ಫೋನ್ನ ಬಗ್ಗೆ ಕಾನ್ಸ್ ಏನಪ್ಪ ಅಂತಂದರೆ, ಒಂದು ಇದು 40,000 ರೂಪಾಯಿ ಕೊಟ್ಟರು ಕೂಡ ಓವರಾಲ್ ನಾಲ್ಕು ಸೈಡಿಗೆ ಇದು ಫೈಬರ್ ಪ್ಲಾಸ್ಟಿಕನ್ನು ಕೊಡ್ತಿದ್ದಾರೆ. ಸೊ ಸೈಡ್ ಎಜಸ್ ಎಲ್ಲ ಮೆಟಲ್ ಕೊಟ್ಬಿಟ್ಟು ಬ್ಯಾಕಲ್ಲಿ ಕೂಡ ಗ್ಲಾಸ್ ಎಲ್ಲ ಕೊಡಬೇಕಾಗಿತ್ತು. ಸೊ 40,000 ರೂಪಾಯಿ ಕೊಡ್ತಾಯಿದ್ಮೇಲೆ ಸೊ ಎಕ್ಸ್ಪೆಕ್ಟೇಷನ್ಗಳು ಖಂಡಿತ ಇರುತ್ತೆ. ಸೊ ಇಲ್ಲಿ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು. ಇಷ್ಟೇ ಅಲ್ಲದೆ ಇದರಲ್ಲಿ ಯಾವುದೇ ಕೇಸ್ ಕೊಡ್ತಾ ಇಲ್ಲ. ಸೊ ಬಾಕ್ಸಲ್ಲಿ ಕೇಸ್ ಬೇಕಾಗಿತ್ತು, ಪವರ್ ಅಡಾಪ್ಟರ್ ಕೂಡ ಕೊಟ್ಟಿಲ್ಲ. ಓಕೆ, 40,000 ರೂಪಾಯಿಗೆ ಒಪ್ಕೋಣ, ಬಟ್ ಮಿಡ್ ಎಂಡಲ್ಲಿ ಕೂಡ ಕೊಡ್ತಾ ಇಲ್ಲ. ಸೊ ಅಲ್ಲೂ ಕೂಡ ಸ್ಯಾಮ್ಸಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟೇ ಅಲ್ಲದೆ ಬೆಲೆನಲ್ಲಿ ಸ್ವಲ್ಪ ಇನ್ನೂ ರೇಟ್ ಡೌನ್ ಇರ್ತಿತ್ತು, ಕಮ್ಮಿ ಇರ್ತಿತ್ತಪ್ಪ ಅಂತಂದರೆ ಇನ್ನಷ್ಟು ಹ್ಯಾಪಿ ಇರ್ತಿದ್ವಿ. ಬಟ್ ಸ್ಟಿಲ್ ಇದು ಕೂಡ ಒಂದು ಬೆಸ್ಟ್ ಫೋನ್. ಸೊ ಓವರಾಲ್ ನನ್ನ ಎಕ್ಸ್ಪೀರಿಯೆನ್ಸ್ ಮಿಡ್ ಎಂಡ್ ಫೋನ್ಸ್ಗಳು ಸ್ಯಾಮ್ಸಂಗಲ್ಲಿ 10,000-15,000 ರೂಪಾಯಿ 20,000 ರೂಪಾಯಿ ಫೋನ್ಸ್ಗಳಲ್ಲಿ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೆ ಮತ್ತು ಈ 30-40,000 ರೂಪಾಯಿ ಬೆಲೆ ಬಾಳುವಂಥ ಫೋನ್ಸ್ಗಳಲ್ಲಿ ತುಂಬ ಅಜಗಜ ಅಂತರ ವ್ಯತ್ಯಾಸಗಳಿದೆ. ಸೊ ಇಲ್ಲಿ ಎಷ್ಟೊಂದು ಜಾಸ್ತಿ ದುಡ್ಡು ಕೊಡ್ತಿದ್ದೀರ ಹಾಗೆ ನಿಮಗೆ ಬ್ರ್ಯಾಂಡ್ ಯೂಸೇಜ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಖಂಡಿತ ಸ್ಯಾಮ್ಸಂಗ್ಗೆ 41,000 ರೂಪಾಯಿ ಇಲ್ಲಿ ನನ್ನ ಪ್ರಕಾರ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಕೋಬೋದು. ಬಟ್ ನಿಮಗೆ ಆಫರ್ ಪ್ರೈಸಸ್ ಎಲ್ಲ ಇದು ಆಫ್ ಆಗಿ ಸಿಗುತ್ತೆ. ಹತ್ರ 37,000-38,000 ರೂಪಾಯಿ ಇದನ್ನೇ ಕೊಂಡ್ಕೋಬೋದು. ಅಂತೇಳಿದ್ರು ICICI ಮತ್ತು SBI ಕಾರ್ಡ್ ಇದೆ ಅಂತಂದರೆ 3,000 ರೂಪಾಯಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಷ್ಟೇ ಅಲ್ಲದೆ ಗ್ಯಾಲಕ್ಸಿ ಬಡ್ಸ್ ಏನಿದೆ 8,000 ರೂಪಾಯಿ ಹತ್ರ ಅದರ ವ್ಯಾಲ್ಯೂ ಇದೆ, ಅದು ಕೇವಲ 500 ರೂಪಾಯಿ ಸಿಗ್ತಾ ಇದೆ. ಸೊ ಬ್ರ್ಯಾಂಡ್ ಜಾಸ್ತಿ ಯೂಸೇಜ್ ಎಕ್ಸ್ಪೀರಿಯೆನ್ಸ್ ಸಲುವಾಗಿ ನನ್ನ ದುಡ್ಡು ಜಾಸ್ತಿ ಹೋದರೂ ಪರವಾಗಿಲ್ಲ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಒಳ್ಳೆ ಕ್ಯಾಮ್ರಾ ಇರಬೇಕಂತಂದರೆ ಸೊ 38,000 ರೂಪಾಯಿ ಹತ್ರ ಇಷ್ಟ ಇದ್ದವ್ರು ಮಾತ್ರ ಕೊಂಡ್ಕೋಬೋದಾಯ್ತಾ. ಸೊ ಇದಕ್ಕಿಂತ ಬೇರೆ ತುಂಬ ಫೋನ್ಸ್ಗಳು ಸಿಗುತ್ತೆ, ಬಟ್ ಕೆಲವೊಂದು ಫೀಚರ್ಸ್ಗಳು ಇದರಿಂದ ಕ್ಯಾಮ್ರಾ ಆಗಿರಲಿ ಡಿಸ್ಪ್ಲೇ ಆಗಿರಲಿ ಸೊ ಅದೆಲ್ಲ ಅಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗೋಲ್ಲ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ ಮತ್ತು ಉಳಿದಿರುವಂಥ ಬೇರೆ ಬೇರೆ ಫೋನ್ಸ್ಗಳ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ. ಬಟ್ ಸ್ವಲ್ಪ ಬೆಲೆ ಕಮ್ಮಿ ಇತ್ತು ಅಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಫೋನ್ನ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗಂತ ಮುಂದೆ ಇಲ್ಲಿ ಅಲ್ರೆಡಿ ಕೈ ಸಿಮ್ ದ ನೆಕ್ಸ್ಟ್ ಮೈ.